ಹಾಯ್ ವಿದ್ಯಾರ್ಥಿಗಳೇ, ಈ ವಿಡಿಯೋ ಪ್ರತಿ ಒಬ್ಬ ವಿದ್ಯಾರ್ಥಿಗೂ ಕೂಡ ತುಂಬ ಪ್ರಮುಖವಾದಂತಹ ವಿಡಿಯೋ. ಈ ವಿಡಿಯೋದಲ್ಲಿ ಏನಿದೆ ಅಂದರೆ, ಒಂದೇ ದಿನದಲ್ಲಿ ಪೂರ್ತಿ ಸಿಲೆಬಸ್ ಓದುವುದು ಹೇಗೆ ಅನ್ನೋ ಮಾಹಿತಿ, ಕೊನೆಯ ದಿನದಲ್ಲಿ ಯಾವ ತರಹ ಓದಬೇಕು ಅನ್ನೋ ಮಾಹಿತಿ, ಏನೇನು ರಿವಿಷನ್ ಮಾಡಬೇಕು ಅನ್ನೋ ಸಂಪೂರ್ಣವಾದಂಥ ಮಾಹಿತಿ ಈ ವಿಡಿಯೋದಲ್ಲಿದೆ. ನಾಳೆನೇ ನಿಮ್ಮ ಒಂದು ಪರೀಕ್ಷೆ ಇದ್ದರೆ ಹಿಂದಿನ ದಿನದಲ್ಲಿ ಯಾವ ರೀತಿ ನೀವು ಪ್ರಿಪ್ರೇಷನ್ ಮಾಡಿ ನಾಳೆ ಇರುವಂತಹ ಪರೀಕ್ಷೆಯಲ್ಲಿ ಔಟ್ ಆಫ್ ಮಾರ್ಕ್ಸ್ ತಗೊಳ್ಬೇಕು ಅನ್ನೋ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೇನೆ ಫ್ರೆಂಡ್ಸ್. ಹಾಗಾಗಿ ಇದು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ತುಂಬ ಪ್ರಮುಖವಾದಂಥ ವಿಡಿಯೋ. ಹಾಗಾಗಿ ನೆಗ್ಲೆಕ್ಟ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ, ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಚಾನಲನ್ನು. ಬನ್ನಿ ಶುರು ಮಾಡೋಣ. ನೋಡಿ, ಈ ಒಂದು ಸ್ಟಡಿ ಮಾಡಬೇಕು ಅಂದರೆ, ನೀವು ನಾಳೆ ಅಂತ ಒಂದು ಪರೀಕ್ಷೆ ಇದ್ದಾಗ ಹಿಂದಿನ ದಿನ ಯಾವ ರೀತಿ ಒಂದು ಟಾಪರ್ ಆಗಿ ಔಟ್ ಆಫ್ ಔಟ್ ಮಾರ್ಕ್ಸ್ ತಗೊಳ್ಬೇಕು ಅಂದರೆ, ಇಲ್ಲಿ ಕೊಟ್ಟಂತಹ ಒಂದು ಪ್ರಾಪರ್ ಪ್ಲ್ಯಾನಿಂಗ್ ತ್ರೀ ಸ್ಟೆಪ್ಸ್ಗಳನ್ನು, ತ್ರೀ ಟಿಪ್ಸ್ಗಳನ್ನು ನೀವೇನು ಮಾಡಬೇಕು ಅಂದರೆ ಇಲ್ಲಿ ನೀವು ಫಾಲೋ ಮಾಡಬೇಕಾಗತ್ತೆ. ಹೌದಾ? ಹಾಗಾದರೆ ಈ ಫಾಲೋ ಮಾಡಿದರೆ ಮಾತ್ರ ನೀವೇನು ಮಾಡ್ಬೋದು, ಒಂದು ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಬೋದು. ನೋಡಿ, ಈ ಒಂದು ನಮ್ಮ ದೇಶದಲ್ಲಿ, ಈ ಪ್ರಪಂಚದಲ್ಲಿ ಎಷ್ಟೋ ವಿದ್ಯಾರ್ಥಿಗಳಿದ್ದಾರೆ. ಆ ವಿದ್ಯಾರ್ಥಿಗಳ ಒಂದೇ ಒಂದು ಸಮಸ್ಯೆ ಏನಾಗಿರುತ್ತೆ ಅಂದರೆ, ತುಂಬ ಹಾರ್ಡಾಗಿ ಸ್ಟಡಿ ಮಾಡ್ತಿರ್ತಾರೆ, ನೋಟ್ಸ್ ಕ್ರಿಯೇಟ್ ಮಾಡ್ತಿರ್ತಾರೆ, ಎಲ್ಲ ರೀತಿಯಲ್ಲಿ ಸ್ಟಡಿ ಮಾಡ್ತಾ ಇರ್ತಾರೆ, ತುಂಬ ಪ್ರಾಮಾಣಿಕತೆಯಿಂದ ಸ್ಟಡಿ ಮಾಡ್ತಿರ್ತಾರೆ. 24 hoursಲ್ಲಿ 18 hours ಕೂಡ ಸ್ಟಡಿ ಮಾಡುವಂಥ ವಿದ್ಯಾರ್ಥಿಗಳು ಇವತ್ತು ನಮ್ಮ ಕಣ್ಣು ಮುಂದೆ ಉದಾಹರಣೆಯನ್ನು ತಗೊಳ್ಬೋದು. ಇಂತಹ ಒಳ್ಳೆಯ ವಿದ್ಯಾರ್ಥಿಗಳಿಗೂ ಕೂಡ ಒಂದೊಂದು ಸಾರಿ ಏನಾಗ್ತದೆ ಅಂದರೆ, ಮೈಂಡ್ ಬ್ಲ್ಯಾಂಕ್ ಆಗಿ ಈ ಮಾರ್ಕ್ಸ್ಗಳು ಕಡಿಮೆ ಬರುವಂಥ ಸಂಭವ ಇರುತ್ತೆ. ಹೌದಲ್ವಾ? ಎಷ್ಟೋ ವಿದ್ಯಾರ್ಥಿಗಳು ಆ ಸ್ಟಡಿಯಲ್ಲಿ ಕಡಿಮೆ ಮಾರ್ಕ್ಸ್ ಬರುವುದರಿಂದ ಎಷ್ಟೋ ವಿದ್ಯಾರ್ಥಿಗಳು ಚಿಂತೆಗೆ ಈಡಾಗಿ ಬಿಡ್ತಾರೆ. ಇದು ಏನಪ್ಪ ಅಂದರೆ ಈ ರೀತಿ ಆಗಬಾರ್ದು ಅಂದರೆ, ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಬೇಕಾಗತ್ತೆ. ಈಗ ನಾವು ಏನು ಮಾಡೋಣ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋನ, ಅಂದರೆ ನಾವು ವಿಡಿಯೋವನ್ನು ಶುರು ಮಾಡೋಣ. ಬನ್ನಿ ನೋಡಿ, ರಿವ್ಯೂ ಯುವರ್ ಸಿಲೆಬಸ್. ಫಸ್ಟ್ ಟಿಪ್ಸ್ ಯಾವುದು ಅಂದರೆ, ರಿವ್ಯೂ ಯುವರ್ ಸಿಲೆಬಸ್ ಅಂದರೆ, ನೋಡಿ ಈ ದ್ವಿತೀಯ ಪಿ ಯು ಸಿ ತಗೊಳ್ರಿ, SSLC ಬೋರ್ಡ್ ಎಕ್ಸಾಮ್ ತಗೊಳ್ಳಿ, ದ್ವಿತೀಯ ಪಿ ಯು ಸಿ ಬೋರ್ಡ್ ಎಕ್ಸಾಮ್ ತಗೊಳ್ಳಿ, ಡಿಗ್ರಿ ಎಕ್ಸಾಮ್ ಬೋರ್ಡ್ ಎಕ್ಸಾಮ್ ತಗೊಳ್ಳಿ. ಯಾವುದೇ ವಿದ್ಯಾರ್ಥಿಗಳು ನಿಮ್ಮ ಬೋರ್ಡ್ ಪರೀಕ್ಷೆಗೆ ನೀವು ತಯಾರಿ ನಡೆಸ್ತಾ ಇದ್ದರೆ, ನಿಮ್ಮ ಸಂಪೂರ್ಣವಾದಂಥ ಒಂದು ಸಿಲೆಬಸ್ಸಲ್ಲಿ 30% and 40% ಸಿಲೆಬಸ್ಸಿಂದ 70% ಮಾರ್ಕ್ಸ್ ಇರುತ್ತೆ, ನೆನಪಿಟ್ಕೊಳ್ರಿ. ಯಾವುದೇ ಒಂದು ಬೋರ್ಡ್ ಪರೀಕ್ಷೆ ಆಗಲಿ, ಯಾವುದೇ ವಿದ್ಯಾರ್ಥಿಗಳು ನಿಮ್ಮ ಪರೀಕ್ಷೆಯನ್ನು ಬರೀಬೇಕಾದ್ರೆ, ನೀವು 6 subjects ಪರೀಕ್ಷೆಯನ್ನು ಬರೀಬೇಕಾದ್ರೆ 6 subjects ಇರುವಂಥ ಸಿಲೆಬಸ್ 30% and 40% ಸಿಲೆಬಸ್, ಆ ಒಂದು ಸಿಲೆಬಸ್ಸಿಂದ ಎಷ್ಟು ಮಾರ್ಕ್ಸ್ಗಳು ಬರುತ್ತೆ ಅಂದರೆ, 70% ಮಾರ್ಕ್ಸು ಆ ಒಂದು ಸಿಲೆಬಸ್ಸಿಂದ ಬರ್ತಾ ಇರುತ್ತೆ. ಇಂಪಾರ್ಟೆಂಟ್ ಇದು, ಯಾಕಂದರೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಹಾಗಾಗಿ ಲಾಸ್ಟ್ 5 years ಓಲ್ಡ್ ಕ್ವೆಶನ್ ಪೇಪರ್ಗಳನ್ನು ನೀವೇನು ಮಾಡಬೇಕು ಅಂದರೆ, ಮೊಟ್ಟ ಮೊದಲು ನೀವು ಪ್ರಿಪೇರ್ ಮಾಡ್ಕೊಳ್ಬೇಕು. ಅಂದರೆ ಲಾಸ್ಟ್ 5 years ಓಲ್ಡ್ ಕ್ವೆಶನ್ ಪೇಪರ್ಗಳನ್ನು ನೀವು ಕರೆಕ್ಟಾಗಿ ಪ್ರಿಪೇರ್ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ನೀವು ಬಿಡಿಸ್ಬಿಟ್ರೆ, ನಿಮ್ಮ ಒಂದು ಬೋರ್ಡ್ ಪರೀಕ್ಷೆಯಲ್ಲಿ ಸಂಪೂರ್ಣವಾಗಿ ಏನು ಮಾಡ್ಬೋದು, ಅಂಕಗಳನ್ನು ತೆಗೆದುಕೊಳ್ಬೋದು. ಇದು ಮೊದಲನೆಯ ಟಿಪ್ಸ್ ನಿಮಗೆ ನೀಡ್ತಾ ಇರೋದು. ಈ ಟಿಪ್ಸನ್ನು ನೀವು ಸರಿಯಾದ ರೀತಿಯಲ್ಲಿ ಫಾಲೋ ಮಾಡಬೇಕು. ನೋಡಿ, ದ್ವಿತೀಯ ಪಿ ಯು ಸಿ, SSLC ಆ್ಯಂಡ್ ಡಿಗ್ರಿ ಪ್ರತಿ ಬೋರ್ಡ್ ಪರೀಕ್ಷೆಗಿರುವಂತಹ ಈ 2023-24 ಒಂದು ಬೋರ್ಡ್ ಪರೀಕ್ಷೆಯ ಬ್ಲೂ ಪ್ರಿಂಟ್ಗಳನ್ನು ನಾನು ಬಿಟ್ಟಿದ್ದೇನೆ ಇದೇ ವಿಡಿಯೋದಲ್ಲಿ. ಆ ಬ್ಲೂ ಪ್ರಿಂಟ್ ಪ್ರಕಾರನೇ ನೀವು ಹೋಗಿ, ಯಾಕಂದರೆ 30% and 40% ಸಿಲೆಬಸ್, ಯಾವ ಯಾವ ಸಿಲೆಬಸ್ಸಲ್ಲಿ ಎಷ್ಟು ಮಾರ್ಕ್ಸ್ಗಳು ಇದ್ದಾವೆ, ಯಾವ ಲೆಸನ್ ತುಂಬ ಇಂಪಾರ್ಟೆಂಟ್ ಇದೆ, ಆ ಅಂತಹ ಲೆಸನ್ಸ್ಗಳನ್ನು ನೀವು ಸರಿಯಾದ ರೀತಿಯಲ್ಲಿ ಸ್ಟಡಿ ಮಾಡಿ ಮೊದಲು. ಆ ಅದನ್ನು ನೀವು 30% and 40% ಸಿಲೆಬಸ್ಸನ್ನು ಕವರ್ ಮಾಡ್ಕೊಂಡ್ಬಿಟ್ರೆ, ನೀವು ಈಜಿಯಾಗಿ ಎಷ್ಟು ತಗೊಳ್ಬೋದು ಅಂದರೆ, ನೀವು 70% ಮಾರ್ಕ್ಸ್ ನಿಮ್ದಾಗಿ ಬಿಡುತ್ತೆ. ಇದು ಮೇನ್ ಇಂಪಾರ್ಟೆಂಟ್ ಟಿಪ್ಸ್. ಇದು ನೆಕ್ಸ್ಟ್ ಟಿಪ್ಸ್ಗೆ ಹೋಗೋಣ. ಬನ್ನಿ, ರೀಡ್ ಈಸಿ
ಇದು ಸೆಕೆಂಡ್ ಟಿಪ್ಸ್ ಇರೋದು ನಿಮಗೆ. ಇದು ಮೇನ್ ಇಂಪಾರ್ಟೆಂಟ್ ಹೇಗೆ ಅಂದರೆ, ಇಲ್ಲಿ ಹಾರ್ಡ್ ವರ್ಕ್ ಆ್ಯಂಡ್ ಸ್ಮಾರ್ಟ್ ವರ್ಕ್ ಅಂತ ನೀವು ಮಾಡಬೇಕಾಗತ್ತೆ. ನೋಡಿ, ರೀಡ್ ಈಸಿ ಅಂದರೆ ಇಲ್ಲಿ ಮುಖ್ಯವಾಗಿ ಎಷ್ಟೋ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ, ಮೊದಲು ಪ್ರತಿ ವಿಷಯಗಳನ್ನು ತೆಗೆದುಕೊಂಡು ಕಠಿಣ ಇರುವಂತಹ ಒಂದು ಪ್ರಶ್ನೆಗಳನ್ನು ಓದಲಿಕ್ಕೆ ಹೋಗಿಬಿಡ್ತಾರೆ. ಇದು ಮೊಟ್ಟ ಮೊದಲು ಮಾಡುವಂತಹ ವಿದ್ಯಾರ್ಥಿಗಳ ತಪ್ಪುಗಳು. ನೀವು ಯಾವುದೇ ಒಂದು ವಿಷಯವನ್ನು ತೆಗೆದುಕೊಂಡಾಗ ಆ ವಿಷಯದಲ್ಲಿರುವಂತಹ ಸರಳವಾದಂತಹ ನಿಮಗೆ ಅರ್ಥವಾಗುವಂತಹ ವಿಷಯಗಳನ್ನು ಮೊದಲು ನೀವು ಮನದಟ್ಟು ಮಾಡಿಕೊಂಡು ಪರ್ಫೆಕ್ಟಾಗಿ ಪ್ರಿಪೇರ್ ಮಾಡಿಕೊಳ್ಳ್ರಿ. ಇದು ಎಲ್ಲ ಪರ್ಫೆಕ್ಟಾಗಿ ಆದಮೇಲೆ ನೀವು ಕಠಿಣವಾದಂತಹ ನಿಮಗೆ ತಿಳಿದೇ ಇರುವಂತಹ ಒಂದು ಪ್ರಶ್ನೆಗಳು ಮತ್ತು ಪಾಠಗಳನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ನೀವು ಹೋಗಬೇಕಾಗತ್ತೆ. ಯಾಕಂದರೆ ನಾಳೆನೇ ನಿಮಗೆ ಪರೀಕ್ಷೆ ಇರುತ್ತೆ. ಹಿಂದಿನ ದಿನ ನೀವು ಏನು ಮಾಡಬೇಕು ಅಂದರೆ, ನಿಮಗೆ ಗೊತ್ತಿರುವಂತಹ ನಿಮಗೆ ತಿಳಿದಿರುವಂತಹ ಸರಳವಾದಂತಹ ಪರೀಕ್ಷೆಗಳನ್ನು ನೀವೇನು ಮಾಡಬೇಕು, ಹಾರ್ಡ್ ನೀವು ಸ್ಮಾರ್ಟ್ ವರ್ಕ್ ಆಗಿ ಮಾಡಿಕೊಳ್ಬೇಕು. ಯಾವುದೇ ಕಾರಣಕ್ಕೂ ನೀವೇನು ಮಾಡಬಾರ್ದು, ನಾಳೆ ಅಂತ ಎಕ್ಸಾಮ್ ಇದ್ರೆ ಹಾರ್ಡ್ ವರ್ಕ್ ಮಾಡಲಿಕ್ಕೆ ಹೋಗಬಾರ್ದು, ಡೀಪ್ ಆಗಿ ಓದಲಿಕ್ಕೆ ಹೋಗಬಾರ್ದು, ಯಾವುದೇ ಕಾರಣಕ್ಕೆ ಒತ್ತಡವನ್ನು ತೆಗೆದುಕೊಳ್ಬಾರ್ದು. ನೀವು ಆ ದಿನ ಸ್ಮಾರ್ಟ್ ಸ್ಟಡಿ ಮಾಡುವುದರಿಂದ ಮತ್ತು ಕ್ವೆಶನ್ಸ್ ಪೇಪರ್ಗಳನ್ನು ಪ್ರಿಪೇರ್ ಮಾಡೋದರಿಂದ ನೀವು ಈಜಿಯಾಗಿ ನಾಳೆ ಇರುವಂತಹ ಒಂದು ಪರೀಕ್ಷೆ ತುಂಬ ಈಜಿಯಾಗಿ ನೀವೇನು ಮಾಡ್ಬೋದು, ಸಾಲ್ವ್ ಮಾಡ್ಬೋದು. ಈ ಒಂದು ಇದು ಎರಡನೇ ಸ್ಟೆಪ್, ಎರಡನೇ ಟಿಪ್ಸ್. ಕೊನೆಯ ಟಿಪ್ಸ್ ನೋಡೋಣ ಇವಾಗೆ, ಸೆಲ್ಫ್ ಬಿಲೀಫ್. ಅಂದರೆ ಎಷ್ಟೋ ವಿದ್ಯಾರ್ಥಿಗಳಿಗೆ ತಮ್ಮ ಪರೀಕ್ಷೆಯನ್ನು ಬರೆಯುವಂಥ ಸಮಯದಲ್ಲಿ ತಮಗೆ ನಂಬಿಕೆ ಇರುವುದಿಲ್ಲ. ಅಂತಹ ವಿದ್ಯಾರ್ಥಿಗಳು ಮೇನ್, ನೀವು ಬರೆಯುವಂತಹ ಪರೀಕ್ಷೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು. ಮೇನ್ ಇಂಪಾರ್ಟೆಂಟ್, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದಾಗ ನೀವು ಬರೆಯುವಂತಹ ಒಂದು ಪರೀಕ್ಷೆ ಪಾಸಿಟಿವ್ ಥಿಂಕ್, ಪಾಸಿಟಿವ್ ಆಗಿ ನಿಮಗೆ ರಿಸಲ್ಟ್ ಬರುತ್ತೆ, ನಿಮಗೆ ಒಳ್ಳೆ ಅಂಕಗಳನ್ನು ತಂದುಕೊಡುತ್ತೆ. ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲಾಂದರೆ, ನಾವು ಓದಿದ್ದನ್ನು ನಮಗೆ ನೆನಪು ಬರಲಿಲ್ಲ ಅಂದರೆ, ನಾವು ಓದಿದ್ದಷ್ಟು ನಮಗೆ ನಂಬಿಕೆ ಇಲ್ಲ, ನಾವು ಬರೆಯುವುದಿಲ್ಲ, ನನಗೆ ಬರೀಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ನೆಗೆಟಿವ್ ಥಿಂಕ್ ನಿಮ್ಮಲ್ಲಿದ್ದರೆ ನೀವು ನಿಜವಾಗಲೂ ಕೂಡ ಎಷ್ಟು ಓದಿದರೂ ಕೂಡ ವೇಸ್ಟ್ ಆಗುತ್ತೆ, ನೀವು ಫೇಲ್ ಆಗುವಂಥ ಸಂಭವ ಇರುತ್ತೆ. ಹಾಗಾಗಿ ನೀವು ಮೇನ್ ಇಂಪಾರ್ಟೆಂಟಾಗಿ ಯಾವಾಗಲೂ ನೀವು ನಂಬಿಕೆಯಿಂದ ಹೋಗಿ ನಿಮ್ಮ ಮೇಲೆಗೆ ಸೆಲ್ಫ್ ಬಿಲೀವ್ ಇಟ್ಕೊಳ್ಳ್ರಿ. ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ನೀವು ಪರೀಕ್ಷೆಯನ್ನು ಎದುರಿಸಿ, ಆಗ ನೀವು ಪರೀಕ್ಷೆಯಲ್ಲಿ ಸಂಪೂರ್ಣವಾಗಿ ನೀವು ಒಳ್ಳೆಯ ಅಂಕಗಳನ್ನು ತಗೊಂಡು ಟಾಪರ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಮೂರು ಸ್ಟೆಪ್ಸ್ಗಳನ್ನು, ಮೂರು ಟಿಪ್ಸ್ಗಳನ್ನು ಫಾಲೋ ಮಾಡಿ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಇದು ನನ್ನ ಒಂದು ಒಂದು ವಿಡಿಯೋ. ನಿಮ್ಮ ಒಂದು ಭವಿಷ್ಯವನ್ನು ರೂಪಿಸುವುದಕ್ಕೆ, ನಿಮ್ಮ ಭವಿಷ್ಯವನ್ನು, ನಿಮ್ಮ ಒಂದು ವಿದ್ಯಾರ್ಥಿಯ ಒಂದು ಜೀವನದಲ್ಲಿ ಒಂದು ಸಕ್ಸಸ್ಫುಲ್ ಆಗೋದಕ್ಕೆ ನನ್ನ ಸಣ್ಣ ಕಾಣಿಕೆ ಇದು. ಹೀಗಾಗಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನಿಮ್ಮ ಕಮೆಂಟ್ ಮುಖಾಂತರ ಯಾವುದಾದರೂ ನಿಮಗೆ ವಿಡಿಯೋ ಬೇಕು ಅಂದರೆ ತಿಳಿಸಿ, ಅದನ್ನು ಹಾಕೋಣ. ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ನನ್ನ ಒಂದು ಚಾನಲಲ್ಲಿ ಪ್ರತಿ ಒಂದು ವಿಡಿಯೋಸ್ಗಳಿದ್ದಾವೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್ ಫಾರ್ ಆಲ್ ಸ್ಟೂಡೆಂಟ್ಸ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.